ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಚೈತ್ರ. ವಾರ್ತೆಗಳ ವಿವರ. ಮಲ್ಕಾನ್ಮೂರು ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ವಿನೂತ ಪ್ರಿಯ ಅವರ ಸಮ್ಮುಖದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಜಿಲ್ಲಾಧಿಕಾರಿ ವಿನೂತ ಪ್ರಿಯ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ತುಂಬಾ ಸಮಸ್ಯೆ ಇದ್ದು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಗ್ರ ಮಾಹಿತಿಯನ್ನು ನೀಡಿ ಸಮಸ್ಯೆಯನ್ನು ಪರಿಹರಿಸಬೇಕು. ದೇವಸಮುದ್ರ ಗ್ರಾಮದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಒಟ್ಟು 403 ಅರ್ಜಿಗಳ ಪೈಕಿ 138 ಪರಿಶೀಲನಾ ಅರ್ಜಿಗಳನ್ನು ಹೊರತುಪಡಿಸಿ ಉಳಿದ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದ ವತಿಯಿಂದ ಪಟ್ಟಣದ ಪಲ್ಲಳ್ಳಿ ತಿಮ್ಮಪ್ಪನ ಬಡಾವಣೆ ಮತ್ತು ಎನ್ಎಂಎಸ್ ಬಡಾವಣೆಯಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ಉಚಿತ ಮನೆಗಳನ್ನು ನೀಡಿದ ಫಲಾನುಭವಿಗಳು ವಾಸವಿರದೆ ಬೇರೆಯವರಿಗೆ ಮಾರಾಟ ಮಾಡಿದ್ದು ಇನ್ನೂ ಕೆಲವರು ಬಾಡಿಗೆ ನೀಡಿ ಹಣ ಪಡೆಯುತ್ತಿದ್ದಾರೆ. ಇಲ್ಲಿನ ಜನತೆಗೆ ಸರಿಯಾದ ಚರಂಡಿ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ತಾವುಗಳು ಕೂಡಲೇ ಇದನ್ನು ಪರಿಶೀಲಿಸಿ ಪಟ್ಟಣದ ಖಾಯಂ ನಿವಾಸಿಗಳಿಗೆ ಮತ್ತು ಸ್ವಂತ ಮನೆ ನಿವೇಶನ ಇಲ್ಲದವರಿಗೆ ಈ ಮನೆಗಳನ್ನು ವಿತರಿಸಬೇಕು. ಬರಗಾಲ ಪ್ರದೇಶಕ್ಕೆ ಸರ್ಕಾರದಿಂದ ಪಟ್ಟಣದ ಕುಡಿಯುವ ನೀರಿಗಾಗಿ ಸ್ಲಮ್ ಏರಿಯಾಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರು 7-8 ಬೋರ್ವೆಲ್ಗಳನ್ನು ಕೊರೆಸಿದ್ದು ಅದರಲ್ಲಿ 3-4 ಬೋರ್ವೆಲ್ಗಳಲ್ಲಿ ನೀರು ಬಿದ್ದಿದ್ದು ಇದುವರೆಗೂ ಆ ಬೋರ್ವೆಲ್ಗಳಿಗೆ ಯಾವುದೇ ಮೋಟಾರ್ ಅಥವಾ ಹ್ಯಾಂಡ್ಪಂಪ್ ಅನ್ನು ಅಳವಡಿಸದೆ ಹಾಗೆ ಕೈಬಿಟ್ಟಿದೆ. ಕುಡಿಯುವ ನೀರಿಗಾಗಿ ಪ್ರಾರಂಭಿಸಿರುವ ಆರ್ಒ ಪ್ಲಾಂಟ್ಗಳ ಪೈಕಿ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿರುವ ಆರ್ಒ ಪ್ಲಾಂಟ್ಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಉಳಿದ ಆರ್ಒ ಪ್ಲಾಂಟ್ಗಳು ಮಾತ್ರ ಯಾವುದೇ ಕಾರ್ಯನಿರ್ವಹಿಸದೆ ಹಾಗೆ ಕೆಟ್ಟು ನಿಂತಿವೆ. ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ವರದಿ ನೀಡುವಂತೆ ಸೂಚಿಸಿದರು. ನಾನು ವರದಿ ಬಂದ ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ಪಟ್ಟಣದ ಕಾಯಂ ನಿವಾಸಿಗಳಿಗೆ ಸ್ವಂತ ಸ್ಥಳ ಮತ್ತು ನಿವೇಶನ ಇಲ್ಲದವರಿಗೆ ಆಶ್ರಯ ಯೋಜನೆಯಡಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ವಿತರಿಸಲಾಗುವುದು. ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಕೂಡಲೇ ಇಲ್ಲಿ ತಿಳಿಸಿರುವ ಸಮಸ್ಯೆಗಳನ್ನ ಪರಿಹರಿಸಿ ಕೂಡಲೇ ವರದಿಯನ್ನ ಸಲ್ಲಿಸುವಂತೆ ಸೂಚಿಸಿದರು. 124 ಅರ್ಜಿಗಳನ್ನ ಕೂಡ ವಿಲೇವಾರಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಳ್ತೇನೆ. ಅದೇ ರೀತಿ ಇದೇ ತಿಂಗಳ 31ನೇ ತಾರೀಕು ನಾವು ಹೊಸದುರ್ಗ ತಾಲೂಕಿನ ಮಧುರೈ ಒಂದು ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ರೀತಿ ಅಂದ್ರೆ ಈ ಭಾಗಕ್ಕೆ ಬಂದು ಇಲ್ಲಿ ಅರ್ಜಿಗಳನ್ನ ಸ್ವೀಕರಿಸಿ ಏನ್ ಅರ್ಜಿಗಳು ಬಂದಿದೆ ಆ ಅರ್ಜಿಗಳನ್ನ ನಾವು ಇತ್ಯರ್ಥ ಮಾಡುದು ಮತ್ತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಒಂದು ಸಮನ್ವಯ ಸಾಧಿಸಿ ಇಲ್ಲಿ ಅರ್ಜಿಗಳಿಗೆ ಪ್ರಾಪರ್ ಆಗಿ ಸರಿಯಾಗಿ ವಿಲೇವಾರಿ ಮಾಡೋದನ್ನ ನಾವು ಮಾಡಿದೀವಿ. ಅದರಲ್ಲಿ ಯಾವ್ಯಾವ ಇಲಾಖೆದು ಬಾಕಿ ಇದೆ, ಮುಖ್ಯವಾಗಿ ನನ್ಗೆ ಇವರು ಎಡಿ ವೆಟರ್ನರಿ ಸೈನ್ಸ್ ಬಂದಿದ್ರ ಎಡಿಬಿಟಿ ಬಂದಿದ್ರ ಅವ್ರದ್ದು ಸುಮಾರು 38 ಅರ್ಜಿಗಳಪ್ಪ, 138 ಅರ್ಜಿಗಳು ಕುರಿ ಸಾಲ, ಎಂಎಸ್ ಅಂದ್ರೆ ಇತರ ಜಾನುವಾರುಗಳಿಗೆ ಸಾಲ ಕೊಡೋದ್ರ ಬಗ್ಗೆ ಕೇಳಿದ್ದಾರೆ. ಅದಕ್ಕೆ ಯಾವ ರೀತಿಯಲ್ಲಿ ನಾವು, ಯಾಕಂದ್ರೆ ಇಲ್ಲಿ ಪಶುಪಾಲನೆ ಹೈನುಗಾರಿಕೆ ಬಿಟ್ರೆ ಬೇರೆ ಇನ್ಯಾವುದು ಇಲ್ಲಿ ನೀರಾವರಿ ಅಥವಾ ಬೇರೆ ಇನ್ಯಾವುದು ಜೀವನ ಆಧಾರ ಇರೋದಿಲ್ಲ. ಸೊ ಅದರಿಂದ ಅವ್ರು ಕೇಳಿದ್ದಾರೆ, ಅದಕ್ಕೆ ಯಾವ ರೀತಿಯಲ್ಲಿ ನಾವು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನೋದನ್ನ ಎಡಿಬಿಟಿ ಅವರು ಹೇಳ್ಬೇಕಾಗುತ್ತೆ. ಅದೊಂದು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲಾ ಅರ್ಜಿಗಳನ್ನ ನಾವು ಇತ್ಯರ್ಥ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತ್ಯಭಾಮ ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಕೂಡಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಚರಂಡಿ ಮತ್ತು ಕಸ ವಿಲೇವಾರಿಯನ್ನ ಮಾಡಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬರಬೇಕು. ಸರ್ಕಾರಿ ಕಚೇರಿಗಳ ಹತ್ತಿರ, ಶಾಲೆಗಳ ಮುಂಭಾಗಗಳಲ್ಲಿ ಹಾಗೂ ರಸ್ತೆಗಳ ಬದಿಗಳಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸುವ ಕಾರ್ಯವನ್ನ ಮಾಡಬೇಕು ಎಂದು ಸೂಚಿಸಿದರು. ಈ ವೇಳೆ ತಹಸೀಲ್ದಾರ್ ಬಸವರಾಜ್, ತಾಲೂಕು ಪಂಚಾಯಿತಿ ಇಒ ಶ್ರೀಧರ್ ಐವಾರಕ್ಕೆ, ಜಿಲ್ಲಾ ಪಂಚಾಯಿತಿ ಅಧಿಕಾರಿ ವಿಜಯಕುಮಾರ್, ತಾಲೂಕಿನ ಇಲಾಖಾ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒಗಳು ಭಾಗವಹಿಸಿದರು. ಕೋಲಾರ ತಾಲೂಕಿನ ಕ್ಯಾಲನೂರು ಸರ್ಕಾರಿ ಹಿರಿಯ ಪ್ರೌಢಶಾಲೆ ಆವರಣದಲ್ಲಿ ಉಚಿತ ಹೋಮಿಯೋಪತಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಕೋಲಾರ ತಾಲೂಕಿನ ಕ್ಯಾಲನೂರು ಸರ್ಕಾರಿ ಹಿರಿಯ ಪ್ರೌಢಶಾಲೆ ಆವರಣದಲ್ಲಿ 2018-19 ಸಾಲಿನ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರಿಗೆ ಉಚಿತ ಹೋಮಿಯೋಪತಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಸಾಯಿ ಸ್ಫೂರ್ತಿ ಡೆವಲಪರ್ಸ್, ವಿರಾಟ್ ಹಿಂದೂ ಸೇವಾ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀ ಸಾಯಿ ಸಾಂಸ್ಕೃತಿಕ ಕಲಾಭಜನೆ ಸಂಘದ ಸಂಯುಕ್ತಾಶ್ರಯದಲ್ಲಿ ಹೋಮಿಯೋಪತಿ ಆರೋಗ್ಯ ಶಿಬಿರ, ಆರೋಗ್ಯ ತಪಾಸಣೆ ಹಾಗೂ ಔಷಧಿಗಳ ವಿತರಣೆ ಕಾರ್ಯಕ್ರಮದಲ್ಲಿ ಸುತ್ತಲಿನ ಗ್ರಾಮಸ್ಥರು
ಸದಸ್ಯರು ತಪಾಸಣೆ ಮಾಡಿಸಿಕೊಂಡು ಔಷಧಿಗಳನ್ನು ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಯಾಲನೂರು ಎಸ್ಡಿಎಂಸಿ ಅಧ್ಯಕ್ಷರಾದ ಟಾಕಿ ಸುರೇಶ್, ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿಗಳನ್ನು ವಿತರಿಸುವ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆದುಕೊಂಡು ಬರುತ್ತಿದ್ದು, ಈ ವರ್ಷ ಅತಿ ಹೆಚ್ಚು ಅಂದರೆ 10,000 ಮಂದಿ ವಾಸಿಸುವ ಕ್ಯಾಲನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬರಿಗೂ ಸದಾವಕಾಶ ತಲುಪುವಂತೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇದೇ ರೀತಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಗ್ರಾಮೀಣರ ಆರೋಗ್ಯ ವೃದ್ಧಿಗೆ ಅನುಕೂಲವಾಗಲಿ, ಜನತೆ ಆರೋಗ್ಯದಿಂದಿದ್ದರೆ ಅದೇ ಮಹಾಭಾಗ್ಯ ಎಂದರು. ಉಚಿತ ಹೋಮಿಯೋಪತಿ ಆರೋಗ್ಯ ಶಿಬಿರವನ್ನು ಕುರಿತಂತೆ ಒಂದು ಶಿಬಿರವನ್ನು ಏರ್ಪಡಿಸಿರ್ತಾರೆ. ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿರ್ತಾರೆ. ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ರಸ್ತೆ ಬಸವೇಶ್ವರ ಬೆಂಗಳೂರು ಇವರ ಒಂದು ಸಹಯೋಗದಿಂದ, ಇವರ ಒಂದು ವತಿಯಿಂದ ಶ್ರೀ ಹರೀಶ್ ಗೌಡ ಲೇಔಟ್ ಅವರ ಸಹಯೋಗದೊಂದಿಗೆ ಈ ಒಂದು ಶಿಬಿರವನ್ನು ಆಯೋಜಿಸಿದ್ದೇವೆ. ಈ ಸಂದರ್ಭದಲ್ಲಿ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಸಿಬ್ಬಂದಿ, ಆಯುಷ್ ಇಲಾಖೆ ಆಯುಕ್ತರು ಮತ್ತು ಸಿಬ್ಬಂದಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಆರೋಗ್ಯ ಕಾಳಜಿ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಸುಮಾರು 10,000 ಜನಸಂಖ್ಯೆ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳಷ್ಟು ಮಂದಿ ಇವರ ಸದುಪಯೋಗವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಸಮುದಾಯದ ಜನಾಂಗ ಇರೋದ್ರಿಂದ ಈ ಒಂದು ಸಮಸ್ಯೆಗೆ ನಾವು ಧನ್ಯವಾದಗಳನ್ನ ಹೇಳಕ ನಾವು ಈ ಗ್ರಾಮಸ್ಥರ ಪರವಾಗಿ ಇಚ್ಛೆ ಪಡ್ತಾ ಇದ್ದೀವಿ. ಚಿಂತಾಮಣಿಯಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮ ನಡೆಯಿತು. ಚಿಂತಾಮಣಿ ನಗರದ ಮೆಹಬೂಬ್ ನಗರ ಸರ್ಕಲ್ನಲ್ಲಿ ತಾಲೂಕು ಆಡಳಿತ ವತಿಯಿಂದ ಪಿಂಚಣಿ ಮತ್ತು ಈ ಕ್ಷಣ ಆಧಾರ್ ಜೋಡಣೆಯ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಎಸ್ಎಲ್ ವಿಶ್ವನಾಥ್, ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಜೋಡಣೆ ಮಾಡಿಸಿರಿ. ತಾಲೂಕಿನ ಪ್ರತಿ ಗ್ರಾಮ ಹಾಗೂ ನಗರ ಭಾಗದಲ್ಲಿ ಆಧಾರ್ ಜೋಡಣೆ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬರೂ ಆಧಾರ್ ಮತ್ತು ಬ್ಯಾಂಕ್ ಖಾತೆಯನ್ನು ಪಿಂಚಣಿಗೆ ಜೋಡಣೆ ಮಾಡಿಸಿ ಎಂದರು. ಚಿಂತಾಮಣಿ ತಾಲೂಕಿನಲ್ಲಿ ಒಟ್ಟು ಪಿಂಚಣಿದಾರರ ಸಂಖ್ಯೆ 42,000 ಇದ್ದು, ಈ ಒಂದು 42,000 ಪಿಂಚಣಿದಾರರ ಆಧಾರ್ ಲಿಂಕ್ ಆಗುವ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಹಾಗಾಗಿ ವಾರ್ಡ್ ವೈಸ್ ನಾವು ಟೌನ್ ಚಿಂತಾಮಣಿ ಟೌನಲ್ಲಿ ವಾರ್ಡ್ ವೈಸ್ ಹೋಗಿ ಜನರ ಮುಂದೆಯೇ ನಾವು ಆಧಾರ್ ಕಲೆಕ್ಷನ್ನ ನಾವು ಮಾಡ್ತಾ ಇದ್ದೀವಿ. ಇದರ ಉಪಯೋಗ ಏನಪ್ಪ ಅಂತಂದರೆ, ಈ ಏನು ಫಲಾನುಭವಿಗಳಿದ್ದಾರೆ, ಈಗೇನು ಪಿಂಚಣಿ ತೊಗೊಳ್ತಾ ಇರೋರು, ಅವರು ಈ ಹಿಂದೆ ಪೋಸ್ಟ್ ಆಫೀಸ್ಗೆ ಲಿಂಕ್ ಆಗಿತ್ತು. ಪೋಸ್ಟ್ ಆಫೀಸಲ್ಲಿ 2-3 ತಿಂಗಳು ಅವರಿಗೆ ಡಿಲೇ ಆಗಿರೋದ್ರಿಂದ ಆ ಒಂದು ಪಿಂಚಣಿ ಅವ್ರಿಗೆ ದೊರೀತಾ ಇರಲಿಲ್ಲ. ಸೊ ಈಗ K2K ಜನರೇಟ್ ಆಗಿರೋದ್ರಿಂದ ಈ ಒಂದು ಆಧಾರ್ ಲಿಂಕ್, ಅವ್ರು ಯಾವುದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಅದನ್ನು ಆಧಾರ್ ಲಿಂಕ್ ಮಾಡಿದ್ರೆ ನೇರವಾಗಿ ಅವ್ರ ಅಕೌಂಟ್ಗೆ ಹಣ ಒಂದು ಸಂದಾಯ ಆಗುತ್ತೆ. ಇದರಿಂದ ಪೋಸ್ಟ್ ಆಫೀಸ್ ಅವ್ರ ಮನೆ ಬಾಗಿಲಿಗೆ ಬರೋದಾಗಲಿ, ಇವರು ಪೋಸ್ಟ್ ಆಫೀಸ್ಗೆ ಹೋಗೋದಾಗಲಿ, ಈ ಒಂದು ಟೈಮ್ ವ್ಯರ್ಥ ಆಗುತ್ತೆ ಅನ್ನೋ ಒಂದು. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರ್ ಮೋಹನ್, ಶೋಭಾ, ಪವಿತ್ರ, ಗ್ರಾಮ ಸಹಾಯಕ ಅಂಜಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದರು. ಬಿಎಸ್ ಯಡಿಯೂರಪ್ಪ ನೇತೃತ್ವದ ನೂತನ ಸರ್ಕಾರದಲ್ಲಿ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ನೀಡಬೇಕು ಎಂದು ತಾಲೂಕು ಯಾದವ ಸಮುದಾಯದ ಮುಖಂಡರು ಮನವಿ ಮಾಡಿಕೊಂಡರು. ಬಿಎಸ್ ಯಡಿಯೂರಪ್ಪ ನೇತೃತ್ವದ ನೂತನ ಸರ್ಕಾರದಲ್ಲಿ ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ನೀಡಬೇಕು ಎಂದು ತಾಲೂಕು ಯಾದವ ಸಮುದಾಯದ ಮುಖಂಡರು ಮನವಿ ಮಾಡಿಕೊಂಡರು. ಪಾವಗಡ ಪಟ್ಟಣದಲ್ಲಿ ಯಾದವ ಸಂಘದ ವತಿಯಿಂದ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಕರ್ನಾಟಕ ರಾಜ್ಯದಲ್ಲಿ ಯಾದವ ಸಮುದಾಯ 50 ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆ ಹೊಂದಿದ್ದು, ಕಳೆದ 20 ವರ್ಷಗಳ ಅವಧಿಯಲ್ಲಿ ಯಾವುದೇ ಪಕ್ಷ ನಮಗೆ ವಿಧಾನಸಭೆ ಟಿಕೆಟ್ ನೀಡಿರಲಿಲ್ಲ. ಬಿಜೆಪಿ ಪಕ್ಷ ಕಳೆದ ಚುನಾವಣೆಯಲ್ಲಿ ಪೂರ್ಣಿಮಾ ಅವರಿಗೆ ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡಿದೆ. ಅದೇ ಅಭಿಮಾನದಿಂದ ಸಚಿವ ಸ್ಥಾನ ನೀಡಿ ಹಿಂದುಳಿದ ಗೊಲ್ಲ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕಲ್ಪಿಸಬೇಕು ಎಂದು ಮುಖಂಡರು ಒತ್ತಾಯಿಸಿದರು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎ ಕೃಷ್ಣಪ್ಪ ಅವರು ಒಬ್ಬ ಮಾತ್ರ ಸಚಿವರಾಗಿ 2 ಬಾರಿ ಸಚಿವರಾಗಿದ್ದರು. ಅವ್ರು ಕಳೆದ ದಿನದಿಂದ ಇದುವರೆಗೂ ಯಾವ ಪಕ್ಷದಲ್ಲೂ MLA ನಮ್ಮ ಜನಾಂಗದಲ್ಲಿರಲಿಲ್ಲ. ಯಾವ ಜನಾಂಗ? ಯಾದವ ಜನಾಂಗದಲ್ಲಿ ಇದುವರೆಗೂ ಕೂಡ ಇರಲಿಲ್ಲ. ಏನೋ ನಮ್ಮ ದುರ್ದೈವ. ಆದ್ದರಿಂದ ಈಗ BJP ಪಕ್ಷದಿಂದ ನಮ್ಮ ದಿವಂಗತ ಏ ಕೃಷ್ಣಪ್ಪ ಅವರ ಸುಪ್ರೀತಿಯಾದಂತಕ್ಕಂಥ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಹಿರಿಯೂರು ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟಾಗ ಏನೋ ಆ ಬಾಲ್ಯದ ಜನ ಎಲ್ಲರೂ ಸೇರಿ ಇವತ್ತು ಅವರನ್ನ ಆಯ್ಕೆ ಮಾಡಿದರು. ಅದರಿಂದ ಇವತ್ತು ಸರ್ಕಾರ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ಸು BJP, ಆ ಸರ್ಕಾರ ಪತನವಾದ ತಕ್ಷಣ ಈಗ BJP ಸರ್ಕಾರ ಈಗ ಸರ್ಕಾರ ರಚನೆ ಮಾಡ್ತಾರೆ.
ಮುಖಂಡ ಗಿರೀಶ್ ಮಾತನಾಡಿ, ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಸಂಖ್ಯೆ ಇದ್ದು ಪೂರ್ಣಿಮಾ ಅವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ವಿನಂತಿಸಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಜಿಟಿ ಗಿರೀಶ್, ನರಸಿಂಹಯ್ಯ, ಚಿಕ್ಕಣ್ಣ, ಮಾಲಿಂಗಪ್ಪ, ಈರನಾಗಪ್ಪ, ರಂಗಪ್ಪ, ಈರಣ್ಣ ಇತರ ಮುಖಂಡರು ಹಾಜರಿದ್ದರು. ತುಮಕೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಭೀಮ್ ಆರ್ಮಿ ಸಂಘಟನೆ ಪತ್ರಿಕಾಗೋಷ್ಠಿ ನಡೆಸಿ ದಲಿತರಿಗೆ ಶೋಷಿತರಿಗೆ ಆಗುವ ಅನ್ಯಾಯವನ್ನು ತಡೆಯಲು ಈ ಭೀಮ್ ಆರ್ಮಿ ಸಂಘ ಸ್ಥಾಪಿತಗೊಂಡಿದೆ. ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಶೋಷಿತರಿಗೆ ಅನ್ಯಾಯವಾದಾಗ ಅವರ ಪರವಾಗಿ ಧ್ವನಿ ಎತ್ತುವುದರ ಮೂಲಕ ದಲಿತರನ್ನ ಈ ಎಲ್ಲಾ ಸಂಕೋಲೆಗಳಿಂದ ಬಿಡಿಸಲು ಭೀಮ್ ಆರ್ಮಿ ಸಂಘಟನೆಯು ತಲೆ ಎತ್ತುತ್ತಿದೆ. ತುಮಕೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಂತರ ಮಾತನಾಡಿದ ಸಂಪತ್ ಸುಬ್ಬಯ್ಯನವರು, ಬಡವರು, ಮಹಿಳೆಯರು, ಶೋಷಿತರು, ಹಿಂದುಳಿದ ವರ್ಗದವರು ಇವರಿಗಾಗುವ ಅನ್ಯಾಯವನ್ನು ತಡೆಯಬೇಕು. ಯಾವುದೇ ಅನ್ಯಾಯಗಳು ಅಚಾತುರ್ಯಗಳು ಮುಗಿದ ಮೇಲೆ ಎಚ್ಚೆತ್ತುಕೊಳ್ಳುವ ಬದಲು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮೊದಲೇ ಸಮಸ್ಯೆಗಳನ್ನು ಕುರಿತು ಪ್ರತಿಭಟನೆಯನ್ನು ನಡೆಸಿ ಈ ಎಲ್ಲಾ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರವನ್ನು ಒದಗಿಸಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಕಲ್ಪತರು ನಾಡು ತುಮಕೂರಿನಲ್ಲಿ ನಮ್ಮ ಈ ಭೀಮ್ ಆರ್ಮಿ ಸಂಘಟನೆಯನ್ನು ಸ್ಥಾಪಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ ಎಂದರು. ಈ ಪ್ರತಿಭಟನೆಗಳು ಮತ್ತೆ ಈ ದೌರ್ಜನ್ಯಗಳು ಆಗದಂತ ತಡೆಯುವಂಥದ್ದು. ಹಾಗಾಗಿ ಈ ದಿನ ಅದನ್ನ ಇವತ್ತು ಉತ್ತರ ಭಾರತದಲ್ಲಿ ರಾಷ್ಟ್ರಾದ್ಯಂತ ಇವತ್ತು ದೊಡ್ಡ ಧ್ವನಿಯಾಗಿ ಹೊರಹೊಮ್ಮತಾ ಇದೆ. ಶೋಷಿತರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ, ಕಾರ್ಮಿಕರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ನೊಂದರ ಪರವಾಗಿ, ಎಲ್ಲಾ ಜಾತಿ ಧರ್ಮದ ಒಳಗೊಂಡ ಬಡವರ ಪರವಾಗಿ, ಯಾರು ಶೋಷಣೆ ಒಳಪಡ್ತಾರೆ ಅವರುಗಳ ಪರವಾಗಿ ಇವತ್ತು ದೇಶದಲ್ಲಿ ಮೊಟ್ಟ ಮೊದಲಾಗಿ ಒಂದು ಸಂಘಟನೆ ಇದೆಯಾ ಅಂದ್ರೆ ಅದು ನಮ್ಮ ಭೀಮ್ ಆರ್ಮಿ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಇವತ್ತು ನಮ್ಮ ರಾಷ್ಟ್ರೀಯ ಸಂಸ್ಥಾಪಕ ಅಂತಕ್ಕಂತ ಚಂದ್ರಶೇಖರ್ ಆಜಾದ್ ರಾವಣ್ಣ ಅವರ ನೇತೃತ್ವದಲ್ಲಿ ನಾವು ಈ ಭೀಮ್ ಆರ್ಮಿಯನ್ನು ಕಟ್ತಾ ಇದ್ದೀವಿ. ಈಗಾಗಲೇ ಬಿಹಾರ್, ಛತ್ತೀಸ್ಗಢ, ಮಹಾರಾಷ್ಟ್ರ, ಒರಿಸ್ಸಾ, ಯುಪಿ, ಹೀಗೆ ಹಲವಾರು ರಾಜ್ಯ ಉತ್ತರ ಭಾರತದ ರಾಜ್ಯಗಳಲ್ಲಿ ಈಗಾಗಲೇ ಭೀಮ್ ಆರ್ಮಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ, ಹೊರಹೊಮ್ಮತಾ ಇದೆ ಒಂದೊಂದು ಪರವಾಗಿ. ಹಾಗಾಗಿ ಈಗಾಗಲೇ ಕರ್ನಾಟಕಕ್ಕೆ ಸ್ಥಾನಗೊಂಡಿದೆ. ಹಾಗಾಗಿ ಕರ್ನಾಟಕದಲ್ಲಿ ಈಗ ಈ ಮೂರನೇ ಜಿಲ್ಲೆ ಮೈಸೂರು ಭಾಗದಲ್ಲಿ ನಡೀತಾ ಇದೆ, ಮತ್ತು ಹಾಸನ ನಡೀತಾ ಇದೆ, ಬೆಂಗಳೂರಲ್ಲಿ ಕೆಲಸ ನಡೀತಾ ಇದೆ, ಮತ್ತು ಈಗ ತುಮಕೂರಿಗೆ ಕಾಲಿಟ್ಟಿದೆ. ಹಾಗಾಗಿ ಈ ತುಮಕೂರಿನಲ್ಲಿ ಮುಂದಿನ ದಿನಗಳಲ್ಲಿ ಇದು ಭೀಮ್ ಆರ್ಮಿ ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು, ಹೆಮ್ಮರವಾಗಿ ಬೆಳೆಸಬೇಕು ಎಲ್ಲ ಸ್ನೇಹಿತರು ಸೇರಿ. ಇವತ್ತೇನು ದೇಶ ಕಾಯಕಕ್ಕೆ ಸೈನಿಕರಿದಾರೋ ಹಾಗೆ ಎಲ್ಲಾ ವರ್ಗದ ಶೋಷಣೆ ಆಗುವಂತಹ ಮಹಿಳೆಯರನ್ನ, ಆರಕ್ಷಕರನ್ನ ಮತ್ತೆ ಕಾರ್ಮಿಕರನ್ನ ರಕ್ಷಣೆ ಮಾಡಲಿಕ್ಕೆ ಭೀಮ್ ಆರ್ಮಿ ಸೈನಿಕರು ತಯಾರಾಗಬೇಕಂತ ಈ ಮೂಲಕ ನಾವು ಇಲ್ಲಿ ತುಮಕೂರಲ್ಲಿ ಜಿಲ್ಲಾಗಳನ್ನ ನಾವು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೀವಿ. ಭಾರತ ದೇಶ ವಿಶ್ವದಲ್ಲೇ ಅತ್ಯಂತ ಬೃಹತ್ ಲಿಖಿತ ಸಂವಿಧಾನ ಹೊಂದಿರುವ ದೇಶ ಮತ್ತು ಎಲ್ಲರಿಗೂ ಸಮಾನತೆ ತತ್ವವನ್ನು ಸಾರಿದ ದೇಶ ನಮ್ಮ ಭಾರತ. ಆದರೆ ಇಂದು ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ಅನ್ಯಾಯ ಅಕ್ರಮಗಳು ನಡೆಯುತ್ತಿವೆ. ಇಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುವುದು ಮತ್ತು ಸಂವಿಧಾನ ಆಶಯಗಳ ರಕ್ಷಣೆಗಾಗಿ ದುಡಿಯುತ್ತಿರುವ ಈ ಭೀಮ್ ಸಂಘಟನೆ ನಮ್ಮ ಜಿಲ್ಲೆಯಲ್ಲಿ ತಲೆ ಎತ್ತಿರುವುದು ಹೆಮ್ಮೆಯ ವಿಚಾರ. ಸುದ್ದಿಗೋಷ್ಠಿಯಲ್ಲಿ ಜಟ್ಟಿ ಅಗ್ರಹಾರ, ನಾಗರಾಜು ಅಧ್ಯಕ್ಷರು, ಶಿವಕುಮಾರ್ ಖಜಾಂಚಿ, ಸುಬ್ಬಯ್ಯ ರಾಜ್ಯಾಧ್ಯಕ್ಷರು, ವಾಲೆ ಚಂದ್ರಣ್ಣ, ಬಸವ ಮಹಾಲಿಂಗ ಸ್ವಾಮಿಗಳು, ಭೀಮ್ ಆರ್ಮಿ ಸಂಘದ ಕಾರ್ಯಕರ್ತರುಗಳು ಭಾಗವಹಿಸಿದ್ದರು. ದ್ವಿಚಕ್ರ ವಾಹನದಿಂದ ಬಿದ್ದು ಓರ್ವ ವೃದ್ಧ ಸಾವನ್ನಪ್ಪಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ. ರಸ್ತೆಗೆ ಅಗಲಾಗಿದ್ದ ಹಂಸ್ಗೆ ಎಡತಾಗಿ ದ್ವಿಚಕ್ರ ವಾಹನದಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಬುಧವಾರ ಪಾವಗಡ ತಾಲೂಕಿನ ಕೃಷ್ಣಪುರ ಗ್ರಾಮದ ಬಳಿ ನಡೆದಿದೆ. ಮೃತರನ್ನು ಬಲ್ಲೇನಹಳ್ಳಿ ಶ್ರೀರಾಮಯ್ಯ, ಸುಮಾರು 75 ವರ್ಷದವರೆಂದು ಗುರುತಿಸಲಾಗಿದೆ. ಮೃತ ಶ್ರೀರಾಮಯ್ಯ ಹಲವು ವರ್ಷಗಳಿಂದ ಕಾರ್ಮಿಕ ಮತ್ತು ಭೂ ಹೋರಾಟಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ದಾಬಸ್ಪೇಟೆಯಲ್ಲಿ ಖಾಸಗಿ ಬಸ್ ಮಾಲೀಕರು, ಸರ್ಕಾರಿ ಬಸ್ಸಿನ ಚಾಲಕರು ವೇಳಾಪಟ್ಟಿ ವಿಷಯದಲ್ಲಿ ಸಾರ್ವಜನಿಕರ ಎದುರಿನಲ್ಲಿ ಕಿತ್ತಾಟ ನಡೆಸಿದ್ದಾರೆ. ಡಾಬಸ್ಪೇಟೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ ಮಾಲೀಕರು ಹಾಗೂ ಸರ್ಕಾರಿ ಬಸ್ ಕಂಡಕ್ಟರ್ ಬಸ್ ವೇಳಾಪಟ್ಟಿ ವಿಷಯದಲ್ಲಿ ಸಾರ್ವಜನಿಕರ ಮುಂದೆಯೇ ಬೀದಿರಂಪಕ್ಕೆ ಮುಂದಾದ ಘಟನೆ ಡಾಬಸ್ಪೇಟೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಡಾಬಸ್ಪೇಟೆಯಿಂದ ಎಸ್ಎಂಟಿ ಖಾಸಗಿ ಬಸ್ 4:00 ಮಾಗಡಿಗೆ ಹೊರಡಬೇಕಿದ್ದು ಅದೇ ವೇಳೆಗೆ ತುಮಕೂರಿನಿಂದ ಮಾಗಡಿಗೆ ಹೊರಡುವ ಕೆಎಸ್ಆರ್ಟಿಸಿ ಬಸ್ ಕೂಡ ಅದೇ ವೇಳೆಗೆ ಬಂದು ನಮ್ಮ ಖಾಸಗಿ ಬಸ್ಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು
ಖಾಸಗಿ ಬಸ್ ಮಾಲೀಕ ಡಬಸ್ಪೇಟೆ ನಿಯಂತ್ರಣಾಧಿಕಾರಿ ಮುಂದೆಯೇ ಸರ್ಕಾರಿ ಬಸ್ ಕಂಡಕ್ಟರ್ಗೆ ಹಿಗ್ಗಾಮುಗ ತರಾಟೆಗೆ ತೆಗೆದುಕೊಂಡರು. ಈ ಬಗ್ಗೆ ನಮ್ಮ ಸರ್ಕಾರಿ ಬಸ್ಗಳು ಯಾವ ವೇಳೆಯಲ್ಲಿ ಬೇಕಾದರೂ ಬರುತ್ತೇವೆ ಎಂದು ಸರ್ಕಾರಿ ಬಸ್ ಕಂಡಕ್ಟರ್ ಖಾಸಗಿ ಬಸ್ ಮಾಲೀಕನ ಮೇಲೆ ಸಾರ್ವಜನಿಕರ ಸಮ್ಮುಖದಲ್ಲಿಯೇ ತಿರುಗಿಬಿದ್ದರು. ನನ್ನ ಮುಂದೆ ಹೋಗವನು ಈ ವೇಳೆ ಮಾತನಾಡಿದ ಖಾಸಗಿ ಬಸ್ ಮಾಲೀಕ ಮುರಳಸಿದ್ದಯ್ಯ, ಇಂದಿನ ಕಾಲದಲ್ಲಿ ಖಾಸಗಿ ಬಸ್ ರಸ್ತೆಯಲ್ಲಿ ಓಡಾಡಿಸುವುದೇ ಕಷ್ಟಕರವಾಗಿದೆ. ಆರ್ಟಿಒ ಅಧಿಕಾರಿಗಳು ಕೊಟ್ಟಿರುವ ವೇಳಾಪಟ್ಟಿಗೆ ನಮ್ಮ ಬಸ್ ಡಬಸ್ಪೇಟೆಯಿಂದ ಹೊರಡುತ್ತದೆ. ಆದರೆ ಸರ್ಕಾರಿ ಬಸ್ಗೆ ನೀಡಿರುವ ವೇಳಾಪಟ್ಟಿ ಮರೆತು ಅವರಿಗೆ ಇಷ್ಟ ಬಂದಂತೆ ಡಬಸ್ಪೇಟೆಯಿಂದ ಹೊರಡುತ್ತಾರೆ. ಅದು ಸಾಲದು ಎಂಬಂತೆ ರೋಡ್ನಲ್ಲಿ ಮಾಗಡಿವರೆಗೂ ನಮ್ಮ ಬಸ್ಗೆ ಚಮಕಾಯಿಸುವುದರ ಮೂಲಕ ಗೂಂಡಾಗಿರಿಗೆ ಮುಂದಾಗುತ್ತಾರೆ. ಸಂಬಂಧಪಟ್ಟವರು ಅವರಿಗೂ ಸಹ ಕೊಟ್ಟಿರುವ ಸಮಯಕ್ಕೆ ಹೊರಟರೆ ನಮಗೆ ಯಾವ ತೊಂದರೆಯೂ ಸಹ ಇಲ್ಲ. ಮೇಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. 4 ಗಂಟೆ ನನ್ನ ಪರ್ಮಿಟ್ ಇದೆ ಡಬಸ್ಪೇಟೆಯಿಂದ. ಇವರು 4 ಹೊತ್ತಕ್ಕೆ ಪರ್ಮಿಟ್ ತಗೊಂಡು ನಾನು ರಾಮನಗರ ಆರ್ಟಿಒ ಆಫೀಸಲ್ಲಿ ಸಾರಿಗೆ ಇಲಾಖೆಯಲ್ಲಿ ನನ್ನ ತಾಂಡಕ್ಕೆ ಕೊಟ್ಟೆ. ನಾನು ಸ್ವಂತ ಪರ್ಮಿಟ್ ಬಡವ, ನಾನು ಬಡವ ಜಾಸ್ತಿ ಇಟ್ಕೊಂಡು ಟ್ಯಾಕ್ಸ್ ಪರ್ಸೆಂಟ್ ನನ್ನ ಕೈಲಾಗ್ತಾ ಇಲ್ಲ. ಪ್ರತಿನಿತ್ಯ ನನ್ನ ಮೇಲೆ ದೌರ್ಜನ್ಯ ಮಾಡಿ ಗಲಾಟೆ ಮಾಡಿ ನಿನ್ನ ಒಳಿಕಾಕುತ್ತೀವಿ, ನಿನ್ನ ಕಂಪ್ಲೇಂಟ್ ಕೊಡ್ತೀವಿ, ನಿನ್ನ ಇದು ಮಾಡ್ತೀವಿ, ಹೊಡಿತೀವಿ, ಬಡಿತೀವಿ ಅಂತ ಹೇಳ್ಬಿಟ್ಟು ನಾವು ಗೌರ್ಮೆಂಟ್ ಬಸ್ ನೀನೇನು ಬಸ್ಸು ಈಗ 3:40 ಬಂದು 3:55 ಬಿಟ್ಟವನೆ. ನಿಮ್ ಪರ್ಮಿಟ್ ಇರೋದೆ? ನಮ್ಮ ಪರ್ಮಿಟ್ 4 ಗಂಟೆಗೆ. ಗಾಡಿ ಮುಂದೆ ಅವ್ರು ಹೇಳ್ತಾರೆ ಹೋಗಪ್ಪ ನಮ್ ಟೈಮ್ ಆಯ್ತು ಅಂತ ಅಂದ್ರು. ನನ್ನ ಇಷ್ಟ ಸರ್ಕಾರಿ ಗಾಡಿ, ನೀನ್ ಯಾರು ಕೇಳಕ್ಕಿಂತ ದೌರ್ಜನ್ಯ ಮಾಡ್ತಾರೆ ಕಂಡಕ್ಟರ್ ನನ್ನ ಮೇಲೆ. ನನ್ನ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟು ಇಲ್ಲಿ ಕಿತಾಪತಿ ಮಾಡಿ ನನಗೆ ಪ್ರತಿನಿತ್ಯನೂ ಇದೇ ಕಿರುಕು ಕೊಡ್ತಾವ್ರೆ. ನಾನು ಗಾಡಿ ಓಡಿಸೋದಿಲ್ಲ, ಪಾರಿಡಾಲ್ ಕುಡಿಬೇಕು, ಇಲ್ಲ ವಿಷಯ ಕುಡಬೇಕು. ಹೌದು, ಅವ್ರ ಟೈಮ್ ಅವರು 4:00 ಟೈಮ್ ಇದೆ ಅವ್ರದ್ದು. 4:00 ಬಂದವಲ್ಲಿ ನಾನು 4 ಗಂಟೆಗೆ. ಏನೇ ಆಗಲಿ, ಖಾಸಗಿ ಬಸ್ ಹಾಗೂ ಸರ್ಕಾರಿ ಬಸ್ ಸಿಬ್ಬಂದಿಗಳು ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ರೀತಿ ರಸ್ತೆಗಳಲ್ಲಿ ಸಾರ್ವಜನಿಕರ ಎದುರೇ ರಂಪಾಟ ಕೇಳಿದರೆ ಸಾರ್ವಜನಿಕರ ಪಾಡೇನು ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ. ಡಾಬಾಸ್ಪೇಟೆ ವಿವಿಧ ಬಡಾವಣೆಗಳಲ್ಲಿ ಕಳ್ಳರು ತಮ್ಮ ಕೈಚಳಕದ ನಗದು ಸೇರಿದಂತೆ ಚಿನ್ನಾಭರಣಗಳನ್ನು ದೋಚಿದ್ದಾರೆ. ದಾಬಸ್ಪೇಟೆಯ ಅಗಳಗುಪ್ಪೆ ರಸ್ತೆಯ ವಿನಾಯಕ ಬಡಾವಣೆ ಹಾಗೂ ಅನ್ನಪೂರ್ಣೇಶ್ವರಿ ಬಡಾವಣೆಯ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಖತರ್ನಾಕ್ ಕಳ್ಳರು ಸರಣಿ ಕಳ್ಳತನ ಮಾಡುವುದರ ಮೂಲಕ ಕೈಚಳಕ ತೋರಿಸಿದ್ದಾರೆ. ನಡುರಾತ್ರಿ ಹಲವು ಕಡೆ ಸಿಸಿ ಕ್ಯಾಮೆರಾಗಳು ಹಾಗೂ ರಾತ್ರಿ ಪಾಳಿ ಕೆಲಸ ನಿರ್ವಹಿಸುತ್ತಿರುವ ಪೊಲೀಸರ ನಡುವೆಯೇ ಕಳ್ಳರು ಕೈಚಳಕ ತೋರಿ ಸರಣಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ. ಅಗಳಗುಪ್ಪೆ ರಸ್ತೆಯಲ್ಲಿರುವ ವಿನಾಯಕ ಬಡಾವಣೆಯ ನಿವೃತ್ತ ಪೊಲೀಸ್ ಪೇದೆ ನಾಗಪ್ಪ ಹಾಗೂ ಅನ್ನಪೂರ್ಣೇಶ್ವರಿ ಬಡಾವಣೆಯ ಪರಮೇಶಪ್ಪ ಎಂಬುವರಿಗೆ ಸೇರಿದ ಮನೆಯಲ್ಲಿ ಕಳ್ಳರು ಕೈಚಳಕ ಮಾಡಿ ಸುಮಾರು 1 ಲಕ್ಷ ಹಣ ಚಿನ್ನ ಬೆಳ್ಳಿ ದೋಚಿ ಪರಾರಿಯಾಗಿರುವ ಘಟನೆ ಡಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಈ ಸಂಬಂಧ ಮಾತನಾಡಿದ ನಿವೃತ್ತ ಪೊಲೀಸ್ ನಾಗಪ್ಪನವರ ಮಗ ಮಂಜುನಾಥ್, ತುಮಕೂರಿನಲ್ಲಿರುವ ಅಕ್ಕನ ಮನೆಗೆ ಕುಟುಂಬ ಸಮೇತ ಹೋಗಿರುವುದನ್ನ ಗಮನಿಸಿರುವ ಕಳ್ಳರು ನಡುರಾತ್ರಿ ಮನೆ ಬೀಗ ಹೊಡೆದು ಹಣ ದೋಚಿದ್ದಾರೆ. ನಮ್ಮ ಬಡಾವಣೆಯಲ್ಲಿ ಡಬಸ್ಪೇಟೆ ಪೊಲೀಸರು ಸಹ ರಾತ್ರಿ ಪಾಳಿಯಲ್ಲಿ ಬೀಟ್ ನಡೆಸುತ್ತಿಲ್ಲ. ಈ ಕಾರಣ ಇತ್ತೀಚೆಗೆ ಡಬಸ್ಪೇಟೆ ಸುತ್ತಮುತ್ತ ಕಳ್ಳತನ ಹೆಚ್ಚಾಗುತ್ತಿದೆ. ಈ ಸಂಬಂಧಪಟ್ಟವರು ಹೆಚ್ಚಿನ ತನಿಖೆಗೆ ಮುಂದಾಗಿ ಸಾರ್ವಜನಿಕರ ನೆಮ್ಮದಿಗೆ ಸಹಕರಿಸಬೇಕಿದೆ ಎಂದರು. ಅಪ್ಪ ಅಮ್ಮ ಮೂವರು ಅಕ್ಕ ಮನೆ ಇದೆ ತುಮಕೂರಲ್ಲಿ, ತುಮಕೂರ್ಗೆ ಹೋಗಿದ್ವಿ. ಇವತ್ತು ನಾನು ಆಫೀಸ್ ಇರೋದ್ರಿಂದ ಬೆಳಗ್ಗೆ 6-7 ಗಂಟೆಗೆ ಅಲ್ಬಿಟ್ಟು ಇಲ್ಲಿ 8 ಗಂಟೆಗೆ ಬಂದೆ. ಗೇಟ್ ತೆಗೆದು ಕೊಲಾಪ್ಸಲ್ಲಿ ಓಪನ್ ಮಾಡಿ ನೋಡಿದಾಗ ಡೋರ್ ಓಪನ್ ಇತ್ತು. ಅದು ನೋಡಿದಾಗ ಏನೋ ಹಾಕಿ ಮೀಟಿ ಒಳಗಡೆ ಹೋಗಿದಂಗೆ ಗೊತ್ತಾಯಿತು. ಹೋಗಿ ನೋಡಿದಾಗ 2 ಬೀರು ಎಲ್ಲ ಕಿತಾಕಿ ಫುಲ್ ಬಟ್ಟೆ ಎಲ್ಲ ಎಳೆದು ಎಲ್ಲ ಕಿತಾಕಿದ್ರು. ಅವಾಗ ಅಕ್ಕಪಕ್ಕದವ್ರು ಕೇಳಿದಾಗ ಯಾರಿಗೂ ಗೊತ್ತಿಲ್ಲ ಅಂತಂದ್ರು. ಅವಾಗ ಗೊತ್ತಾಗಿದ್ದು ಅವ್ರಿಗೂ, ಯಾರಿಗೂ ಗೊತ್ತಿಲ್ಲದಲ್ಲೇ ಬಂದು ಮಧ್ಯರಾತ್ರಿಯಲ್ಲಿ ಯಾವಾಗಲೂ ಅದು ಮಾಡಿರೋದು. ಒಡವೆಗಳು ಏನು ಬೀರಲ್ಲಿ ಇಟ್ಟಿಲ್ಲ ಕಾರಣ ಒಡವೆ ಏನು ಮಿಸ್ ಆಗಿಲ್ಲ. ಹಣ ಮಾತ್ರ ಅಪ್ರಾಕ್ಸಿಮೇಟ್ 1 ಲಕ್ಷದವರೆಗೂ ಹಣ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರ ಸರ್? ಬಂದರು, ಒಂದು 2-3 ಟೈಮ್ ಬಂದರು, ನೋಡ್ಕೊಂಡು ಹೋಗಿದ್ದಾರೆ. ಮತ್ತೆ ಕಂಪ್ಲೇಂಟ್ ಕೇಳಿ ಹೇಳಿದ್ದೀನಿ, ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ ಸದಸ್ಯ ಅಂಚೆಮನೆ ಮಹದಿ ಮಾತನಾಡಿ, ಡಬಸ್ಪೇಟೆ ಕೈಗಾರಿಕಾ ವಲಯವಾಗಿರುವುದರಿಂದ ಇತ್ತೀಚೆಗೆ ಹೋಬಳಿಯಾದ್ಯಂತ ಸರಣಿ ಕಳ್ಳತನಗಳು ಹೆಚ್ಚುತ್ತಲೇ ಇವೆ.
ಮೊನ್ನೆಯಷ್ಟೇ ಶಿವಗಂಗೆ ಬಳಿ, ಇಂದು ಡಬಸ್ಪೇಟೆಯ ಎರಡು ಮನೆಗಳು ಇವೆಲ್ಲ ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ರಾತ್ರಿ ಪಾಳಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ಓಡಾಡುವ ವಾಹನಗಳನ್ನು ತಡೆಯುವುದನ್ನು ಬಿಟ್ಟರೆ ಯಾವುದೇ ಬೀಟ್ ನಡೆಸುತ್ತಿಲ್ಲ. ಸದ್ಯ ಡಬಸ್ಪೇಟೆ ಪೊಲೀಸರು ಕಳ್ಳರನ್ನು ಹಿಡಿಯುವಲ್ಲಿ ಸಂಪೂರ್ಣ ನಿಷ್ಕ್ರಿಯವಾಗಿದ್ದಾರೆ. ಮನೆ ಕಳ್ಳತನ ನಡೆದು ಒಂದು ವರ್ಷವಾಗಿರುವ ಕಳ್ಳರನ್ನ ಇದುವರೆಗೂ ಬಂಧಿಸಿಲ್ಲ. ಅದು ಸಾಲದು ಎಂಬಂತೆ ಇಂದು ಕಳ್ಳತನವಾಗಿರುವ ಮನೆಗಳನ್ನ ತನಿಖೆ ಮಾಡಲು ಬಂದು ಯಾವುದೇ ದೂರು ದಾಖಲಿಸಲು ಪೊಲೀಸರು ಮೀನಾಮೇಷ ನಡೆಸುತ್ತಿದ್ದಾರೆ ಎಂದು ಪೊಲೀಸರ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಸೋಮಪುರ ಸಿದ್ಧಲಿಂಗಮ್ಮ ಲೇಔಟ್, ಮತ್ತೆ ವಿನಾಯಕ ಬಡಾವಣೆ, ಮತ್ತೆ ಟೀಚರ್ಸ್ ಲೇಔಟ್, ಮತ್ತೆ ಮುಂದ್ರಾಜು ಲೇಔಟ್ ಇರ್ಬೋದು, ಇಲ್ಲಿವರೆಗೂ ಯಾವುದೇ ಪೊಲೀಸ್ ಇಲಾಖೆಯವರು ಬಂದು ಒಂದಿನ ಯಾರದೇ ಆಗಲಿ ಒಂದು ಲೇಔಟ್ ಅಲ್ಲಿ ಒಂದು ಮನೆ ಹತ್ರ ಒಂದು ಬುಕ್ಕಿಕ್ಕಿಲ್ಲ, ಒಂದು ಬೀಟ್ ಬತ್ತಾ ಇಲ್ಲ. ಈ ವಿಚಾರದಲ್ಲಿ ಸಣ್ಣ ಪುಟ್ಟ ಕಂಡ್ರುಗಳು ರಾತ್ರಿ ಬಂದು ಒಬ್ಬ ಪೊಲೀಸ್ ಇಲಾಖೆಯಲ್ಲಿರೋಂಥ ಒಬ್ಬ ನಾಗಣ್ಣನ ಮನೆಯಲ್ಲಿ ಹೊಡೆದಿರೋಂಥ ಬೀಗನ ಒಂದು ಲಕ್ಷ ಮುಂಚಿತವಾಗಿ ಇಲ್ಲ ಇಂದು ಮುಂದು ಒಂದು ಲಕ್ಷ ನಾವು ದೋಚ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ಪೊಲೀಸ್ನವರು ಬಂದಿದ್ದಾರಾ ಇಲ್ಲವಾ ಅನ್ನೋದು ನಾನು ಈ ಮೂರನೇ ವಾರ್ಡ್ ಮೆಂಬರ್ ಆಗಿ ನಾನು ಚಂದ್ರಶೇಖರ್ ಸೋಮೇಶ್ವರ ಸ್ವಾಮಿ ಇಂಥ ಒಬ್ಬ ಮೂವರು ನಂಬರ್ಗಳು ಇದ್ದು ನಾವು ಏನೇ ಮಾಡಿರೋ ರಾತ್ರಿ ಹೊತ್ತು ಒಬ್ಬ ಪೊಲೀಸ್ನವ್ರು ಎಲ್ಲೂ ಆಗ್ಲಿಲ್ಲ. ಆದ್ರೆ ನಾನು ಯಾವಾಗಲೂ ನೋಡ್ತೀನಿ ದೊಡ್ಡಬಳ್ಳಾಪುರ ರೋಡ್ ಇರ್ಬೋದು. ಏನೇ ಆಗಲಿ, ಡಾಬಸ್ಪೇಟೆ ಪಟ್ಟಣ ಪ್ರದೇಶವಾಗಿ ಬೆಳೆದಂತೆಲ್ಲ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಪಟ್ಟಣದ ಮಧ್ಯಭಾಗದಲ್ಲಿ ಕಳ್ಳತನಗಳು ಹೆಚ್ಚಾದರೆ ನಾವು ಪಟ್ಟಣದಲ್ಲಿ ನೆಮ್ಮದಿಯ ಜೀವನ ನಡೆಸುವುದಾದರೂ ಹೇಗೆ ಎನ್ನುತ್ತಾರೆ ಸ್ಥಳೀಯ ಜನತೆ. ಸ್ಥಳೀಯ ಜನಗಳ ನೆಮ್ಮದಿಯ ಜೀವನಕ್ಕೆ ಪೊಲೀಸ್ ಇಲಾಖೆ ಇನ್ನಷ್ಟು ಕ್ರಮ ಕೈಗೊಂಡು ಕಳ್ಳಕಾಕರನ್ನ ಮಟ್ಟ ಹಾಕುತ್ತಾರೆಯೇ ಕಾದು ನೋಡಬೇಕಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್.